ಪರಮೇಶ್ವರ ತ್ರಿಮೂರ್ತಿಗಳಲ್ಲಿ ಒಬ್ಬರು. ದೇವರ ದೇವ ಪರಮೇಶ್ವರ ಎಂದು ಹೇಳುತ್ತಾರೆ. ಶಿವನ ಕೃಪೆಗೆ ಪಾತ್ರರಾದವರು ಪ್ರತಿಯೊಬ್ಬರೂ ಜೀವನದಲ್ಲಿ ಎಷ್ಟೇ ಕಠಿಣ ಸಮಸ್ಯೆಗಳು ಎದುರಾದರೂ ಅದನ್ನು ಸುಲಭವಾಗಿ ನಿವಾರಿಸಿಕೊಳ್ಳುತ್ತಾರೆ. ಶಿವ ಲಯಕಾರಕನಾದ್ದರಿಂದ ಸತ್ತ ನಂತರ ಎಲ್ಲರೂ ಶಿವನೊಳಗೆ ಐಕ್ಯವಾಗಬೇಕು. ಇನ್ನು ಮೋಕ್ಷ ಬಯಸುವವರೂ ಸಹ ಶಿವನನ್ನೇ ಪ್ರಾರ್ಥಿಸುತ್ತಾರೆ. ಲೋಕ ಕಲ್ಯಾಣಾರ್ಥವಾಗಿ ಪರಶಿವನು ನಾನಾ ಅವತಾರಗಳನ್ನು ಪಡೆದಿದ್ದಾರೆ. ಅವರ ಅವತಾರಗಳಲ್ಲಿ ಅರ್ಧನಾರೀಶ್ವರ ಅವತಾರವು ವಿಶೇಷವಾದುದು. ನಾನು ಈಗಾಗಲೇ ಶಿವನ ಅವತಾರಗಳ ಬಗ್ಗೆ ವಿಡಿಯೋ ಮಾಡಿದ್ದೇನೆ. ನೀವೊಂದು ವೇಳೆ ಅದನ್ನು ಮಿಸ್ ಆಗಿದ್ದಲ್ಲಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ಇಂದಿನ ಈ ಎಪಿಸೋಡ್ನಲ್ಲಿ ಶಿವನು ಅರ್ಧನಾರೀಶ್ವರ ಅವತಾರವನ್ನು ಪಡೆಯಲು ಕಾರಣವೇನು, ಅರ್ಧನಾರೀಶ್ವರ ಅವತಾರದ ವಿಶೇಷತೆ ಏನೆಂಬುದು ವಿವರಿಸುತ್ತೇನೆ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಶಿವ ಅರ್ಧನಾರೀಶ್ವರನ ಅವತಾರ ಪಡೆಯಲು ಕಾರಣವೇನೆಂದು ತಿಳಿಯೋಣ. ಶಿವನ ಅರ್ಧನಾರೀಶ್ವರ ಅವತಾರವೆಂದರೆ ಶಿವನು ಈ ಅವತಾರದಲ್ಲಿ ಅರ್ಧ ಸ್ತ್ರೀ ರೂಪವನ್ನು ಹಾಗೂ ಇನ್ನರ್ಧ ಪುರುಷ ರೂಪವನ್ನು ಹೊಂದಿರುತ್ತಾರೆ. ಶಿವನು ತನ್ನ ಸ್ವೇಚ್ಛೆಯಿಂದ ಅರ್ಧನಾರೀಶ್ವರ ರೂಪವನ್ನು ಪಡೆದುಕೊಂಡಿದ್ದಾರೆ ಎಂದು ಹೇಳಲಾಗುತ್ತದೆ. ಪ್ರಪಂಚದಲ್ಲಿ ಸ್ತ್ರೀ ಮತ್ತು ಪುರುಷ, ಹೆಣ್ಣು ಅಥವಾ ಗಂಡು ಇಬ್ಬರು ಸಮಾನರು ಎಂದು ಲೋಕಕ್ಕೆ ತಿಳಿಸುವುದೇ ಈ ಅವತಾರದ ಮುಖ್ಯ ಉದ್ದೇಶವಾಗಿತ್ತು. ಈ ಎರಡೂ ಲಿಂಗಗಳು ಸಮಾಜದ ಅಭಿವೃದ್ಧಿಗೆ ಸಮಾನವಾದ ಕೊಡುಗೆಯನ್ನು ಕೊಡುತ್ತದೆ. ಸೃಷ್ಟಿಗೆ ಪುರುಷ ಎಷ್ಟು ಮುಖ್ಯವೋ ಸ್ತ್ರೀ ಕೂಡ ಅಷ್ಟೇ ಮುಖ್ಯಳೆಂದು ಹೇಳುವುದೇ ಇದರ ಉದ್ದೇಶವಾಗಿತ್ತು. ಇನ್ನು ಶಿವನ ಅರ್ಧನಾರೀಶ್ವರ ಅವತಾರಕ್ಕೆ ಸಂಬಂಧಿಸಿದಂತೆ ಎರಡು ಕಥೆಗಳು ಪ್ರಚಾರದಲ್ಲಿದೆ. ಮೊದಲನೇ ಕಥೆಯ ಪ್ರಕಾರ, ಒಂದು ಕಾಲದಲ್ಲಿ ಭೃಂಗಿ ಎನ್ನುವ ಮಹಾನ್ ಋಷಿಯೊಬ್ಬರಿದ್ದರು. ಆತ ಪರಮೇಶ್ವರನ ಪರಮ ಭಕ್ತನಾಗಿದ್ದ. ಶಿವನ ಮೇಲೆ ಆತನಿಗೆ ಎಷ್ಟು ಭಕ್ತಿ ಇತ್ತೆಂದರೆ ಭೃಂಗಿ ಮಹರ್ಷಿಯು ಶಿವನನ್ನು ಹೊರತುಪಡಿಸಿ ಬೇರಾವ ದೇವರನ್ನು ಕೂಡ ಆರಾಧಿಸುತ್ತಿರಲಿಲ್ಲ. ತಾಯಿ ಪಾರ್ವತಿ ಕೂಡ ಶಿವನಿಂದ ಪ್ರತ್ಯೇಕವೆಂದು ತಿಳಿದು ಪಾರ್ವತೀ ದೇವಿಯನ್ನು ಕೂಡ ಅವನು ಪೂಜಿಸುತ್ತಿರಲಿಲ್ಲ. ಒಮ್ಮೆ ಶಿವ ಹಾಗೂ ಪಾರ್ವತಿ ಆತನ ಅಪಾರ ಭಕ್ತಿಯನ್ನು ಪರೀಕ್ಷಿಸಲು ಅವನ ಮುಂದೆ ಪ್ರತ್ಯಕ್ಷವಾಗುತ್ತಾರೆ. ಶಿವ ಮತ್ತು ಪಾರ್ವತಿಯನ್ನು ಕಂಡ ಭೃಂಗಿ ಮಹರ್ಷಿಯು ಶಿವನ ಸುತ್ತಲೂ ಸುತ್ತಿ ಆಶೀರ್ವಾದವನ್ನು ಪಡೆಯುತ್ತಾನೆ. ಆದರೆ ಪಾರ್ವತಿಯ ಸುತ್ತ ಮಾತ್ರ ಸುತ್ತುವುದಿಲ್ಲ, ಅವರ ಆಶೀರ್ವಾದವು ಪಡೆಯುವುದಿಲ್ಲ. ಆಗ ಪಾರ್ವತಿಯು ಭೃಂಗಿ ಮಹರ್ಷಿಯೊಂದಿಗೆ ಶಿವ ಹಾಗೂ ಶಕ್ತಿ ಎಂದಿಗೂ ಬೇರೆಯಲ್ಲ, ಅವರಿಬ್ಬರೂ ಒಂದೇ ಎಂದು ಹೇಳಿ ಜೊತೆಯಾಗಿ ಕುಳಿತುಕೊಳ್ಳುತ್ತಾರೆ. ಆಗ ಭೃಂಗಿ ಮಹರ್ಷಿಯು ಸರ್ಪದ ರೂಪವನ್ನು ಪಡೆದು ಇಬ್ಬರ ಮಧ್ಯೆ ನುಸುಳಿ ಕೇವಲ ಶಿವನ ಸುತ್ತ ಮಾತ್ರವೇ ಸುತ್ತುತ್ತಾನೆ. ಇದನ್ನು ಗಮನಿಸಿದ ಶಿವ ಪಾರ್ವತಿಯು ಒಂದಾಗಿ ಶಿವನ ಅರ್ಧ ದೇಹವನ್ನು ಪಾರ್ವತಿಯು ಆವರಿಸಿಕೊಳ್ಳುತ್ತಾಳೆ. ಆಗ ಶಿವನು ಅರ್ಧನಾರೀಶ್ವರನಾಗುತ್ತಾನೆ. ಶಿವ ಅರ್ಧನಾರೀಶ್ವರನಾದರೂ ಕೂಡ ಭೃಂಗಿ ಮಹರ್ಷಿ ನಂಬದೆ ಇಲಿಯ ರೂಪವನ್ನು ಪಡೆದು ಇಬ್ಬರನ್ನು ಬೇರ್ಪಡಿಸಲು ಪ್ರಯತ್ನಿಸುತ್ತಾನೆ. ಶಿವ ಮತ್ತು ಪಾರ್ವತಿಯು ಭೃಂಗಿಯ ಈ ಕೃತ್ಯವನ್ನು ಕಂಡು ಕೋಪಗೊಳ್ಳುತ್ತಾರೆ. ಆಗ ಪಾರ್ವತೀದೇವಿಯು ಭೃಂಗಿಯನ್ನು ಕುರಿತು, ಪುರುಷ ಹೇಗೆ ಸೃಷ್ಟಿಯ ಒಂದು ಭಾಗವೋ ಹಾಗೆ ಸ್ತ್ರೀ ಕೂಡ ಸೃಷ್ಟಿಯ ಒಂದು ಭಾಗವಾಗಿದ್ದಾಳೆ. ಪ್ರತಿಯೊಂದು ಜೀವಿಯ ದೇಹವನ್ನು ಸ್ತ್ರೀ ಮತ್ತು ಪುರುಷರು ಅಂದರೆ ತಂದೆ ಮತ್ತು ತಾಯಿ ನೀಡುತ್ತಾರೆ. ಒಬ್ಬ ವ್ಯಕ್ತಿಯ ಮೂಳೆ ಮತ್ತು ಸ್ನಾಯುವನ್ನು ತಂದೆಯಿಂದ, ರಕ್ತ ಮತ್ತು ಮಾಂಸವನ್ನು ತಾಯಿಯಿಂದ ಪಡೆಯುತ್ತಾನೆ. ನೀವು ನಿಮ್ಮ ತಾಯಿಯಿಂದ ಪಡೆದ ದೇಹದ ಭಾಗವನ್ನು ಕಳೆದುಕೊಳ್ಳಲಿ ಎಂದು ಪಾರ್ವತೀದೇವಿಯು ಭೃಂಗಿಯನ್ನು ಶಪಿಸುತ್ತಾಳೆ. ತಕ್ಷಣವೇ ಭೃಂಗಿ ಮಹರ್ಷಿ ಶಕ್ತಿಯನ್ನು ಕಳೆದುಕೊಂಡು ನೆಲಕ್ಕೆ ಬೀಳುತ್ತಾನೆ. ಪಾರ್ವತೀದೇವಿಯ ಶಾಪದಿಂದ ನೆಲಕ್ಕುರುಳಿದ ಭೃಂಗಿಯ ಸ್ಥಿತಿಯನ್ನು ನೋಡಲಾರದೆ ತಾಯಿ ಪಾರ್ವತಿಯ ಮನಸ್ಸು ಕರಗಿ ಶಾಪವನ್ನು ಹಿಂತೆಗೆದುಕೊಳ್ಳಲು ಮುಂದಾಗುತ್ತಾಳೆ. ಆದರೆ ಭೃಂಗಿಯು ಶಾಪವನ್ನು ಹಿಂತೆಗೆದುಕೊಳ್ಳುವುದು ಬೇಡವೆಂದು ಪಾರ್ವತಿಯ ಕರುಣೆಯನ್ನು ನಿರಾಕರಿಸುತ್ತಾನೆ. ಭೃಂಗಿ ಮಹರ್ಷಿಗೆ ನಡೆಯಲು ಕೂಡ ಸಾಧ್ಯವಾಗದಿರುವುದನ್ನು ಗಮನಿಸಿದ ಶಿವ ಪಾರ್ವತಿಯು ಆತನಿಗೆ ಮೂರನೇ ಕಾಲನ್ನು ವರವಾಗಿ ನೀಡುತ್ತಾರೆ. ಇದೇ ಪುರಾಣದಲ್ಲಿ ಕಂಡುಬರುವಂತಹ ಮೊದಲ ಕಥೆ. ಇನ್ನು ಎರಡನೇ ಕಥೆಯ ಪ್ರಕಾರ, ಬ್ರಹ್ಮದೇವರು ಇಡೀ ಬ್ರಹ್ಮಾಂಡವನ್ನು ರಚಿಸುತ್ತಾರೆ ಹಾಗೂ ಬ್ರಹ್ಮಾಂಡದಲ್ಲಿ ಕೆಲವೊಂದು ಜೀವಿಗಳನ್ನು ಸೃಷ್ಟಿಸುತ್ತಾರೆ. ಆದರೆ ಅವರ ಸೃಷ್ಟಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾಣುವುದಿಲ್ಲ. ಬ್ರಹ್ಮದೇವರು ಎಷ್ಟು ಸೃಷ್ಟಿಸಿದ್ದರೂ ಅದರಲ್ಲಿ ಹೆಚ್ಚೂ ಆಗುವುದಿಲ್ಲ, ಕಡಿಮೆಯೂ ಆಗುವುದಿಲ್ಲ. ಇದರಿಂದ ಬ್ರಹ್ಮದೇವರಿಗೆ ಚಿಂತೆ ಶುರುವಾಗುತ್ತದೆ. ದಿಕ್ಕು ತೋಚದೆ ಬ್ರಹ್ಮದೇವರು ಶಿವನ ಬಳಿ ಇದಕ್ಕೆ ಪರಿಹಾರವನ್ನು ಯಾಚಿಸುತ್ತಾರೆ. ಆಗ ಶಿವ ಬ್ರಹ್ಮನಿಗೆ ಮೈಥುನ ಸೃಷ್ಟಿಯನ್ನು ಸೃಷ್ಟಿಸುವಂತೆ ಸಲಹೆ ಕೊಡುತ್ತಾರೆ. ಆದರೆ ಬ್ರಹ್ಮದೇವರಿಗೆ ಮೈಥುನ ಸೃಷ್ಟಿಯನ್ನು ಹೇಗೆ ಸೃಷ್ಟಿಸುವುದು ಎಂಬ ಅರಿವು ಇರುವುದಿಲ್ಲ. ಹಾಗಾಗಿ ಬ್ರಹ್ಮದೇವರು ಮತ್ತೊಮ್ಮೆ ಶಿವನ ಬಳಿ ಮೈಥುನ ಸೃಷ್ಟಿಯನ್ನು ಸೃಷ್ಟಿಸುವ ರಹಸ್ಯವನ್ನು ತಿಳಿಸಿಕೊಡುವಂತೆ ಕೇಳುತ್ತಾರೆ. ಬ್ರಹ್ಮದೇವರಿಗೆ ಮೈಥುನ ಸೃಷ್ಟಿಯನ್ನು ವಿವರಿಸಲು
ಶಿವ ತನ್ನ ದೇಹವನ್ನು ಎರಡು ಭಾಗಗಳಾಗಿ ವಿಂಗಡಿಸುತ್ತಾರೆ. ಆಗ ಒಂದು ಭಾಗವನ್ನು ಹೆಣ್ಣೆಂದು ಇನ್ನೊಂದು ಭಾಗವನ್ನು ಗಂಡೆಂದು ರೂಪಿಸುತ್ತಾರೆ. ಇದೇ ಶಿವನ ಅರ್ಧನಾರೀಶ್ವರ ಅವತಾರ. ಇದೇ ಪುರಾಣಗಳು ಹೇಳುವಂತಹ ಮತ್ತೊಂದು ಕತೆ. ಹೀಗೆ ಶಿವನ ಅರ್ಧನಾರೀಶ್ವರ ರೂಪದ ಕುರಿತು ನಾನಾ ಕತೆಗಳು ಪ್ರಚಾರದಲ್ಲಿವೆ. ಆದರೆ ಮುಖ್ಯವಾಗಿ ನಾವು ಶಿವನ ಅರ್ಧನಾರೀಶ್ವರ ಅವತಾರದಲ್ಲಿ ತಿಳಿದುಕೊಳ್ಳಬೇಕಾದ ಅಂಶವೆಂದರೆ, ಸೃಷ್ಟಿಯಲ್ಲಿ ಹೆಣ್ಣಾಗಲಿ ಅಥವಾ ಗಂಡಾಗಲಿ ಯಾರೂ ಕೂಡ ಮೇಲಲ್ಲ, ಯಾರೂ ಕೂಡ ಕೀಳಲ್ಲ. ಸೃಷ್ಟಿಯ ದೃಷ್ಟಿಯಲ್ಲಿ ಎರಡೂ ಜೀವಿಗಳು ಸಮಾನರು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.